स्वागत अडवोकेट स्वाति चैनल ಗೆ ಇವತ್ತಿನ ಈ ವಿಡಿಯೋಲಿ ನಾವು ತುಂಬಾನೇ ಇಂಟರೆಸ್ಟಿಂಗ್ ಆಗಿರುವಂತ ಒಂದು ವಿಷಯ ಬಗ್ಗೆ ಡೀಲ್ ಮಾಡೋಣ ಇವತ್ತಿನ ಈ ಟಾಪಿಕ್ ಏನು ಅಂತಂದ್ರೆ ಇಂಡಿಯಾ ಅಲ್ಲಿ ಸೇಮ್ ಸೆಕ್ಷುವಲ್ ಮ್ಯಾರೇಜಸ್ ಬಗ್ಗೆ ಇರೋ ಅಂತ ಲೀಗಲ್ ಸಿಚುಯೇಷನ್ ಏನು ಅಂತ ನೋಡೋಣ ಸುಪ್ರೀಂ ಕೋರ್ಟ್ ಅಲ್ಲಿ ರೀಸೆಂಟ್ ಆಗಿ ಎರಡು ಪಿಐಎಲ್ ಫೈಲ್ ಆಗಿದೆ ಟು ಲೀಗಲೈಸ್ ಸೇಮ್ ಸೆಕ್ಷುವಲ್ ಮ್ಯಾರೇಜಸ್ ಇನ್ ಇಂಡಿಯಾ ಇನ್ ಫ್ರಂಟ್ ಆಫ್ ಜಸ್ಟಿಸ್ ಡಿವೈ ಚಂದ್ರಚೂಡ್ ಅಂದ್ರೆ ಈಗ ಇರುವಂತ ಪ್ರೆಸೆಂಟ್ ಸಿಜಿಐ ಡಿವೈ ಚಂದ್ರಚೂಡ್ ಹಾಗೂ ಜಸ್ಟಿಸ್ ಹಿಮಾ ಕೋಲಿ ಅವರ ಮುಂದೆ ಸೊ ಈ ಎರಡು ಪಿಐಎಲ್ ನ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಿದ್ಯಾ ಇಲ್ಲ ರಿಜೆಕ್ಟ್ ಮಾಡಿದ್ಯಾ ಅನ್ನೋದು ತಿಳ್ಕೊಳ್ಳೋಣ ಇವಾಗ ಇಂಡಿಯಾ ಒಂದು ಪ್ರೋಗ್ರೆಸಿಂಗ್ ಕಂಟ್ರಿ ಒಂದು ಅಕ್ಸೆಪ್ಟೆನ್ಸ್ ಸ್ಟೇಜ್ ಇದೆ ಇಂಡಿಯಾ ಈ ರೀತಿಯಾದಂತ ಟಾಪಿಕ್ಸ್ ಅಂದ್ರೆ ಇದು ತುಂಬಾನೇ ಸೆನ್ಸಿಟಿವ್ ಆದಂತ ಟಾಪಿಕ್ ಸೊ ಇದನ್ನ ಡೀಲ್ ಮಾಡೋದಕ್ಕೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಸಿಚುಯೇಷನ್ ಇದೆ ಇಂಡಿಯಾ ಸೊ ಹಾಗಾಗಿ ಈ ಫೈಲ್ ಆಗಿರೋ ಪಿಐಎಲ್ ಒಂದು ಮೇಜರ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗಬಹುದು ಸೊ ಇದರ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ ನಿಮ್ಗೆ ಈ ತರ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನ ಸುಪ್ರೀಂ ಕೋರ್ಟ್ ಅಲ್ಲಿ ರೀಸೆಂಟ್ ಆಗಿ ಎರಡು ಪಿಐಎಲ್ ಫೈಲ್ ಆಗಿದೆ ಟು ಲೀಗಲೈಸ್ ಸೇಮ್ ಸೆಕ್ಷುವಲ್ ಮ್ಯಾರೇಜಸ್ ಇಂಡಿಯಾ ಅಲ್ಲಿ ಸೊ ಇಂಡಿಯಾ ಅಲ್ಲಿ ಸದ್ಯಕ್ಕೆ ಸೇಮ್ ಸೆಕ್ಷುವಲ್ ಮ್ಯಾರೇಜಸ್ ಅಂದ್ರೆ ಒಂದು ಮೇಲ್ ಮೇಲ್ನ ಮದ್ವೆ ಆಗೋದು ಅಂದ್ರೆ ಒಂದು ಹುಡುಗ ಹುಡುಗನ ಮದ್ವೆ ಒಂದು ಹುಡುಗಿ ಹುಡುಗಿನ ಮದ್ವೆ ಆಗುವಂತ ಸೇಮ್ ಜೆಂಡರ್ ಜೊತೆ ಮದ್ವೆ ಆಗುವಂತ ಮ್ಯಾರೇಜಸ್ ನ ಲೀಗಲೈಸ್ ಮಾಡಿಲ್ಲ ಇಂಡಿಯಾ ಅಲ್ಲಿ ಸೊ ಅದರ ಕುರಿತು ಅದನ್ನ ಲೀಗಲೈಸ್ ಮಾಡೋದಿಕ್ಕೆ ಅಂತ ಎರಡು ಪಿಐಎಲ್ ಫೈಲ್ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಸ್ಟಿಸ್ ಡಿವೈ ಚಂದ್ರಚೂಡ್ ಹಾಗೂ ಜಸ್ಟಿಸ್ ಹಿಮಾ ಕೋಲಿ ಅವ್ರ ಮುಂದೆ ಪ್ರೆಸೆಂಟ್ ಆಗಿರುವಂತ ಈ ಪಿಐಎಲ್ ನ ಅಕ್ಸೆಪ್ಟ್ ಮಾಡಿದೆ ಸುಪ್ರೀಂ ಕೋರ್ಟ್ ಅಂಡ್ ಹಾಗೇನೆ ಇದ್ರ ಬಗ್ಗೆ ಸೆಂಟ್ರಲ್ ಗವರ್ಮೆಂಟ್ ಗೆ ಆರ್ಡರ್ ಪಾಸ್ ಮಾಡಿದೆ ಇದ್ರ ಕುರಿತು ರಿಪ್ಲೈ ಕೊಡೋದಿಕ್ಕೆ ಅಂಡ್ ಫೋರ್ ವೀಕ್ಸ್ ನಂತರ ಇದ್ರದ್ದು ಹಿಯರಿಂಗ್ ಇದೆ ಈ ಕೇಸ್ ಅಲ್ಲಿ ಇರುವಂತ ಎರಡು ಪಿಐಎಲ್ ಅವುಗಳ ಬಗ್ಗೆ ನಾವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ರೀತಿಯಾದಂತ ಹೋಮೋಸೆಕ್ಷುವಾಲಿಟಿ ಬಗ್ಗೆ ನಮ್ಗೆ ರೀಸೆಂಟ್ ಆಗಿ ಮೇಜರ್ ಲ್ಯಾಂಡ್ ಮಾರ್ಕ್ ಕೇಸಸ್ ನಮಗ್ ಗೊತ್ತಿದೆ ನಾಲ್ಸಾರ್ ಕೇಸ್ ನಾಸ್ ಫೌಂಡೇಶನ್ ಕೇಸ್ ಸೊ ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿನೇ ಇದು ಇನ್ನೊಂದು ಮೇಜರ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗುವಂತ ಕೇಸ್ ಇದೆ ಸೊ ಈ ಕೇಸ್ ನ ಪಿಐಎಲ್ ಅಲ್ಲಿ ಇರುವಂತ ಪಾರ್ಟೀಸ್ ಬಗ್ಗೆ ತಿಳ್ಕೊಳ್ಳಿ ಫಸ್ಟ್ ಪಿಐಎಲ್ ಫೈಲ್ ಮಾಡಿರುವಂತ ಕಪಲ್ ಬಂದು ಸುಪ್ರಿಯೋ ಚಕ್ರವರ್ತಿ ಅಂಡ್ ಅಭಯ್ ದಾಂಗ್ ಅಂತ ಇವರಿಬ್ರು ಹತ್ತು ವರ್ಷದ ಹಿಂದೆನೆ ಮ್ಯಾರಿಡ್ ಆಗಿದ್ದಾರೆ ಅಂದ್ರೆ ಇವ್ರ ಮದ್ವೆ ಹತ್ತು ವರ್ಷದ ಮುಂಚೆನೆ ಆಗಿದೆ ಬಟ್ ದೇ ಆರ್ ನಾಟ್ ಲೀಗಲಿ ರೆಕಗ್ನೈಸ್ಡ್ ಇನ್ ಇಂಡಿಯಾ ಅಂತಂದ್ರೆ ಮ್ಯಾರಿಡ್ ಕಪಲ್ಸ್ ಒಬ್ಬ ಗಂಡ ಮತ್ತೆ ಹೆಂಡತಿ ಹುಡುಗ ಹುಡುಗಿ ಮದ್ವೆ ಆದಂತ ಕೇಸ್ ಅಲ್ಲಿ ಮ್ಯಾರಿಡ್ ಕಪಲ್ಸ್ ಗೆ ಸರ್ಟಿನ್ ರೈಟ್ ಸಿಗುತ್ತೆ ಇಂಡಿಯಾ ಅಲ್ಲಿ ಬಟ್ ಈ ಕೇಸ್ ಅಂದ್ರೆ ಹೋಮೋಸೆಕ್ಷುವಾಲಿಟಿ ಕೇಸ್ ಅಲ್ಲಿ ಅವ್ರಿಗೆ ಹಸ್ಬೆಂಡ್ ಅಂಡ್ ವೈಫ್ ಸ್ಟೇಟಸ್ ಸಿಗೋದಿಲ್ಲ ಅಂಡ್ ಹಾಗೇನೆ ಅವ್ರಿಗೆ ಬೇಕಾಗಿರುವಂತ ಹಸ್ಬೆಂಡ್ ಅಂಡ್ ವೈಫ್ ರಿಲೇಟೆಡ್ ಯಾವುದೇ ರೈಟ್ಸ್ ಅವ್ರಿಗೆ ಅಪ್ಲಿಕಬಲ್ ಆಗೋದಿಲ್ಲ ಸೊ ಈ ಎಲ್ಲಾ ರೈಟ್ಸ್ ನ ಪಡ್ಕೊಳ್ಳೋದಕ್ಕೋಸ್ಕರನೇ ಈ ಪಿಐಎಲ್ ನ ಫೈಲ್ ಮಾಡಿರೋದು ಸುಪ್ರೀಂ ಕೋರ್ಟ್ ಅಲ್ಲಿ ಸೊ ಇವರಿಬ್ರು ಆಲ್ರೆಡಿ ಹೈದರಾಬಾದ್ ಅಲ್ಲಿ ಬೇಸ್ಡ್ ಅವ್ರ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಒಪ್ಪಿಗೆ ಮೇರೆಗೆನೆ ಮದ್ವೆ ಆಗಿದ್ದಾರೆ ಆದ್ರೆ ಇವ್ರ ಲೀಗಲ್ ಸ್ಟೇಟಸ್ ಇಲ್ಲದೆ ಇರೋದ್ರ ಕಾರಣ ಈ ಪಿಐಎಲ್ ಫೈಲ್ ಮಾಡಿದ್ದಾರೆ ವಿತ್ ದ ಕಂಟೆನ್ಷನ್ ದಟ್ ರೈಟ್ ಟು ಮ್ಯಾರಿ ಅ ಪರ್ಸನ್ ರೈಟ್ ಟು ಮ್ಯಾರಿ ಶುಡ್ ಬಿ ಒನ್ಸ್ ಓನ್ ಚಾಯ್ಸ್ ವಿಚ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು LGBTQ+ ಕಮ್ಯುನಿಟಿ ಆಲ್ಸೋ ಅಂತ ಇವರು ಹೇಳ್ತಿದ್ದಾರೆ ಅಂದ್ರೆ ಯಾರನ್ನಾದ್ರೂ ಮದ್ವೆ ಆಗೋದು ಒಬ್ಬ ಪರ್ಸನ್ ದು ಪರ್ಸನಲ್ ಚಾಯ್ಸ್ ಆಗಿರುತ್ತೆ ಅಂಡ್ ಇದು ಹುಡುಗ ಹುಡುಗಿಗೆ ಸಿಗುವಾಗ ಇದು LGBTQ ಕಮ್ಯುನಿಟಿಗೆ ಕೂಡ ಸಿಗ್ಬೇಕು ಅನ್ನೋದು ಇವ್ರ ಕಂಟೆನ್ಷನ್ ಆಗಿದೆ ಇಂಡಿಯಾ ಅಲ್ಲಿ ಇಂಟರ್ ಕಾಸ್ಟ್ ಮ್ಯಾರೇಜಸ್ ಇಂಟರ್ ರಿಲಿಜಿಯನ್ ಮ್ಯಾರೇಜಸ್ ಎಲ್ಲಾನು ನಡೆಯುತ್ತೆ ಅಂಡ್ ಇವೆಲ್ಲ ಅಕ್ಸೆಪ್ಟಬಲ್ ಇದೆ ಅಂಡ್ ಈ ತರ ಮ್ಯಾರೇಜಸ್ ನ ನಾವು ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಂಡರ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಅಂದ್ರೆ ಇಂಡಿಯಾ ಅಲ್ಲಿ ಕೆಲವು ಪರ್ಸನಲ್ ಲಾಸ್ ಇದೆ ಹಿಂದೂ ಲಾ ಮುಸ್ಲಿಂ ಲಾ ಈ ರೀತಿಯಾದಂತ ಪರ್ಸನಲ್ ಲಾಸ್ ಅಂಡರ್ ಅಲ್ಲಿ ಮದ್ವೆ ಆಗುತ್ತೆ ಬಟ್ ಇಂಟರ್ ರಿಲಿಜಿಯನ್ ಮ್ಯಾರೇಜಸ್ ಅಂದ್ರೆ ಹಿಂದೂ ಮುಸ್ಲಿಂ ಮದ್ವೆ ಇಲ್ಲ ಆರ್ಯ ಸಮಾಜದಲ್ಲಿ ಆಗುವಂತ ಮದ್ವೆ ಈ ರೀತಿಯಾದಂತ ಮದ್ವೆಗಳನ್ನ ಲೀಗಲೈಸ್ ಮಾಡೋದಕ್ಕೆ ಸರ್ಟಿಫೈ ಮಾಡೋದಕ್ಕೆ ಅಂತಾನೆ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ನ ಇನಾಕ್ಟ್ ಮಾಡಿತ್ತು ಇಂಡಿಯಾ ಸೊ ಈ ರೀತಿ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಂತ ಒಂದು ಆಕ್ಟ್ ಇದೆ ಅಂತಂದಾಗ ಹುಡುಗ ಮತ್ತೆ ಹುಡುಗಿ ಅನ್ನೋದನ್ನ ಯಾಕೆ ನಾವು ಫೌಂಡೇಶನ್ ಆಗಿರ್ಬೇಕು ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಈ ತರ ಸ್ಪೆಷಲ್ ಕೇಸಸ್ ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇರೋವಾಗ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಲ್ಲಿ ಹುಡುಗ ಹುಡುಗನ ಮದ್ವೆ ಮತ್ತೆ ಹುಡುಗಿ ಹುಡುಗಿ ಜೊತೆ ಮಾಡ್ಕೊಳ್ಳೋ ಅಂತ ಮದ್ವೆ ಕೂಡ ಅಕ್ಸೆಪ್ಟ್ ಆಗ್ಬೇಕಲ್ವಾ ಸೊ ಈ ಪಿಐಎಲ್ ಅಲ್ಲಿ ಇದೇ ಕಂಟೆನ್ಷನ್ ನ ರೇಸ್ ಮಾಡಿರೋದು ಈ ರೀತಿಯಾದಂತ ಹೋಮೋಸೆಕ್ಷುವಲ್ ಮ್ಯಾರೇಜಸ್ ಸೇಮ್ ಸೆಕ್ಷುವಲ್ ಮ್ಯಾರೇಜಸ್ ನ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಲ್ಲಿ ಕನ್ಸಿಡರ್ ಮಾಡಿ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಲ್ಲಿ ಲೀಗಲೈಸ್ ಮಾಡಿ ಅಂತ ಸೊ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಲ್ಲಿ ಈ ಒಂದು ಮೇಲ್ ಮತ್ತೆ ಫೀಮೇಲ್ ಅಂತ ಜೆಂಡರ್ ಡಿಸ್ಕ್ರಿಮಿನೇಷನ್ ಇರೋದ್ರಿಂದ ಇದನ್ನ ನಾವು
ಫಂಡಮೆಂಟಲ್ ರೈಟ್ಸ್ ಗೆ ಅಲ್ಟ್ರಾ ವಯಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂತಂದ್ರೆ ಇದು ಫಂಡಮೆಂಟಲ್ ರೈಟ್ಸ್ ಏನಿದೆ, ರೈಟ್ ಟು ಈಕ್ವಾಲಿಟಿ ಅಂಡರ್ ಆರ್ಟಿಕಲ್ 14, ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅಂಡರ್ ಆರ್ಟಿಕಲ್ 21, ರೈಟ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ ಆರ್ಟಿಕಲ್ 15. ಮೇಜರ್ ಆಗಿ ಆರ್ಟಿಕಲ್ 15 ವಯಲೇಷನ್ ತೋರಿಸಿದ್ದಾರೆ ಈ ಒಂದು ಕೇಸ್ ಅಲ್ಲಿ. ಸೊ ಅಂಡರ್ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಹೋಮೋಸೆಕ್ಷುವಲ್ ಮ್ಯಾರೇಜಸ್ ನ ಅಕ್ಸೆಪ್ಟ್ ಮಾಡಿ ಅನ್ನೋದು ಇವರ ಕಂಟೆನ್ಷನ್ ಆಗಿದೆ ಫಸ್ಟ್ ಪಿ ಐ ಎಲ್ ಅಲ್ಲಿ. ರೀಸೆಂಟ್ ಆಗಿ ಇಂಡಿಯಾ ಅಲ್ಲಿ ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದಿತ್ತು. ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದರಲ್ಲಿ ಸೆಕ್ಷನ್ 377 ಅಂತಂದ್ರೆ ಹೋಮೋಸೆಕ್ಷುವಾಲಿಟಿನ ನಾವು ಡಿಕ್ರಿಮಿನಲೈಸ್ ಮಾಡಿದ್ವಿ. ಹೋಮೋಸೆಕ್ಷುವಾಲಿಟಿ ಅಂತಂದ್ರೆ ಇಬ್ರು ಅಡಲ್ಟ್ಸ್ ವಿತ್ ಕನ್ಸೆಂಟ್ ಕ್ಯಾನ್ ಎಂಟರ್ ಇನ್ ಟು ರಿಲೇಷನ್ಶಿಪ್, ಅಂದ್ರೆ ರಿಲೇಷನ್ಶಿಪ್ ಎಂಟರ್ ಆಗ್ಬೋದು ಅಂತ. ಈ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ನ ಕೋರ್ಟ್ ಮಾಡಿದ್ದಾರೆ ಈ ಕೇಸ್ ಅಲ್ಲಿ. ರಿಲೇಷನ್ಶಿಪ್ ಗೆ ಎಂಟರ್ ಆಗ್ಬೋದು ಅಂತ ಸುಪ್ರೀಂ ಕೋರ್ಟ್ ಆಕ್ಸೆಪ್ಟ್ ಮಾಡಿದಾಗ ಅವರ ಮದುವೆನ ಯಾಕೆ ಆಕ್ಸೆಪ್ಟ್ ಮಾಡ್ತಿಲ್ಲ? ಅದೇ ರೀತಿ ಇನ್ನೊಂದು ಜಜ್ಮೆಂಟ್, ಜಸ್ಟಿಸ್ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದೂ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ರೈಟ್ ಟು ಪ್ರೈವಸಿ ಬಗ್ಗೆ ಅಂಡರ್ ಆರ್ಟಿಕಲ್ 21. ಸೊ ಈ ಕೇಸ್ ಅಲ್ಲಿ ಆ ರೈಟ್ ಟು ಪ್ರೈವಸಿ ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿ ಅವ್ರಿಗೂ ಸಿಗ್ಬೇಕಲ್ವಾ? ಸುಪ್ರೀಂ ಕೋರ್ಟ್ ಮುಂದೆ ಫೈಲ್ ಆಗಿರುವಂತ ಸೆಕೆಂಡ್ ಪಿಟಿಷನ್ ಬಂದು ಪಾರ್ಥ್ ಮೆಹ್ರೋತ್ರಾ ಮತ್ತು ಉದಯ್ ರಾಜ್ ಅನ್ನೋ ಕಪಲ್ ಬಗ್ಗೆ. ಸೊ ಇವರಿಬ್ರು ಸಹ ಆಲ್ರೆಡಿ 17 ಇಯರ್ಸ್ ಇಂದ ಲೀಗಲಿ ಮ್ಯಾರೀಡ್ ಆಗಿದ್ದಾರೆ. ಲೀಗಲಿ ಅಂತಂದ್ರೆ ಅವರ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಒಪ್ಪಿಗೆ ಮೇಲೆ ಅವ್ರು ಮ್ಯಾರೀಡ್ ಆಗಿದ್ದಾರೆ. ಅಂಡ್ ಇದೇ ಅಲ್ಲದೆ ಅವರು ಇಬ್ರು ಮಕ್ಕಳನ್ನ ದತ್ತುಗೂನು ತಗೊಂಡಿದ್ದಾರೆ, ಅಂದ್ರೆ ದೇ ಹ್ಯಾವ್ ಅಡಾಪ್ಟೆಡ್ 2 ಚಿಲ್ಡ್ರನ್. ಈಗ ಅವ್ರ ಪ್ರಾಬ್ಲಮ್ ಏನಂತಂದ್ರೆ ಆ ಮ್ಯಾರೀಡ್ ಸ್ಟೇಟಸ್ ಅಂತಂದ್ರೆ ಮ್ಯಾರೀಡ್ ಕಪಲ್ಸ್ ಆದಂತ ಹಸ್ಬೆಂಡ್ ಅಂಡ್ ವೈಫ್ ಗೆ ಸಿಗ್ಬೇಕಾಗಿರುವಂತ ಸ್ಟೇಟಸ್ ಇವ್ರಿಗೆ ಸಿಗ್ತಿಲ್ಲ. ಸೊ ಹಾಗಾಗಿ ಆ ಅಡಾಪ್ಟ್ ಮಾಡ್ಕೊಂಡಿರೋ ಚಿಲ್ಡ್ರನ್ಗೆ ಅವರು ಫಾದರ್ ಆಗಲಿ ಇಲ್ಲ ಮದರ್ ಆಗಲಿ ಆ ಸ್ಟೇಟಸ್ ನ ಕೊಡೋದಕ್ಕೆ ಆಗ್ತಿಲ್ಲ. ಸೊ ಅವ್ರು ಲೀಗಲ್ ಆಗಿ ರೆಕಗ್ನೈಸ್ಡ್ ಆಗದೆ ಇರೋದ್ರಿಂದ ಆ ಮಕ್ಕಳು ಅಂತಂದ್ರೆ ಅಡಾಪ್ಟ್ ಮಾಡ್ಕೊಂಡಿರೋ ಚಿಲ್ಡ್ರನ್ಗೆ ಪ್ರಾಬ್ಲಮ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಈ ಪಿ ಐ ಎಲ್ ಫೈಲ್ ಆಗಿದೆ. ಈ ಒಂದು ಸೆಕೆಂಡ್ ಪಿ ಐ ಎಲ್ ಅಲ್ಲಿ ನಲ್ಸಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆದಂತ ಮೇಜರ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ನ ಕೋರ್ಟ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿ ಮಾಡಿತ್ತು ಅಂತಂದ್ರೆ ಆರ್ಟಿಕಲ್ 14, 15, 19 ಕ್ಲಾಸ್ 1 ಹಾಗೂ ಆರ್ಟಿಕಲ್ 21 ಕೆನಾಟ್ ಬಿ ಡಿಸ್ಕ್ರಿಮಿನೇಟರಿ ಆನ್ ದ ಬೇಸಿಸ್ ಆಫ್ ಜೆಂಡರ್ ಆರ್ ದ ಟರ್ಮ್ ಸೆಕ್ಸ್. ದೇ ಕೆನಾಟ್ ಬಿ ರೆಸ್ಟ್ರಿಕ್ಟೆಡ್ ಟು ಬಯೋಲಾಜಿಕಲ್ ಸೆಕ್ಸ್ ಆಫ್ ಮೇಲ್ ಅಂಡ್ ಫಿಮೇಲ್. ಸೊ ಈ ಎಲ್ಲಾ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಆಲ್ರೆಡಿ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಹಲವಾರು ಸಂದರ್ಭಗಳಲ್ಲಿ ನಾವು ಈ ಟಾಪಿಕ್ಸ್ ನ ಡಿಸ್ಕಸ್ ಮಾಡಿದೀವಿ. ಬಟ್ ಆದ್ರೂ ಸಹ ಮ್ಯಾರೀಡ್ ಕಪಲ್ಸ್ ಗೆ ಲೀಗಲ್ ಸ್ಟೇಟಸ್ ಇಲ್ಲದೇ ಇರೋದ್ರ ಕಾರಣ ಈ ಒಂದು ಪಿ ಐ ಎಲ್ ಫೈಲ್ ಆಗಿದೆ. ಸೊ ಬೇಸಿಕಲಿ ನಾವು ಅರ್ಥ ಮಾಡ್ಕೊಬೇಕಾದ ಏನು ಅಂತಂದ್ರೆ ಸೇಮ್ ಸೆಕ್ಸುಯಲ್ ಮ್ಯಾರೇಜಸ್ ನ ನಾವು ಲೀಗಲ್ ಸ್ಟೇಟಸ್ ಕೊಡದೇ ಇರೋದ್ರ ಕಾರಣ, ಅಂದ್ರೆ ಅವ್ರನ್ನ ಹಸ್ಬೆಂಡ್ ಅಂಡ್ ವೈಫ್ ಆಗಿ ಇಲ್ಲ ಮ್ಯಾರಿಡ್ ಕಪಲ್ ಅಂತ ನಾವು ಕನ್ಸಿಡರ್ ಮಾಡದೇ ಇರೋದ್ರ ಕಾರಣ ಇದೆಲ್ಲಾನು ಫಂಡಮೆಂಟಲ್ ರೈಟ್ಸ್ ಗೆ ಅಲ್ಟ್ರಾ ವಯಸ್ ಆಗಿದೆ. ಅಂತಂದ್ರೆ ಒಂದ್ ರೀತಿಯಲ್ಲಿ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಂತ ಮಾಡಿರೋ ಒಂದು ಆಕ್ಟ್ ಏನೆ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಗೆ ಅಲ್ಟ್ರಾ ವಯಸ್ ಆಗಿದೆ. ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಲ್ಲಿ ಸ್ಪೆಷಲ್ ಕೇಸಸ್ ನ ಕನ್ಸಿಡರ್ ಮಾಡಿದಾಗ ಇಟ್ ಶುಡ್ ನಾಟ್ ಬಿ ಡಿಸ್ಕ್ರಿಮಿನೇಟೆಡ್ ಆನ್ ದ ಬೇಸಿಸ್ ಆಫ್ ಜೆಂಡರ್. ಇದು ಸ್ಪೆಷಲ್ ಕೇಸಸ್ ಗೆ ಅಂತಾನೆ ಎನಾಕ್ಟ್ ಆಗಿರೋ ಒಂದು ಆಕ್ಟ್. ಇದರಲ್ಲಿ ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 15 ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಜೆಂಡರ್, ಆರ್ಟಿಕಲ್ 21 ರೈಟ್ ಟು ಪ್ರೈವಸಿ ಮತ್ತೆ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಅಂದ್ರೆ ನಮ್ಗೆ ಇಷ್ಟ ಇರುವಂತ ಹುಡುಗ ಇಲ್ಲ ಹುಡುಗಿನ ಮದುವೆ ಆಗುವಂತ ಚಾಯ್ಸ್, ಅದು ಹುಡುಗ ಹುಡುಗನೇ ಆಗಿರ್ಬೋದು ಇಲ್ಲ ಹುಡುಗಿ ಹುಡುಗಿನೇ ಆಗಿರ್ಬೋದು, ಅದು ಪರ್ಸನಲ್ ಚಾಯ್ಸ್ ಒಬ್ಬ ವ್ಯಕ್ತಿಗೆ ಸಿಗುವಂತದ್ದು. ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ A ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಈ ಎಲ್ಲಾ ಆರ್ಟಿಕಲ್ಸ್ ನ ವೈಲೇಟ್ ಮಾಡ್ತಿರೋದ್ರಿಂದ ಈ ಎರಡು ಪಿ ಐ ಎಲ್ ಫೈಲ್ ಆಗಿದೆ ಸುಪ್ರೀಂ ಕೋರ್ಟ್ ಮುಂದೆ. ಪ್ರತಿಯೊಂದು ಸೊಸೈಟಿನೂ ಒಂದು ಡೈನಾಮಿಕ್ ಸೊಸೈಟಿ ಆಗಿರುತ್ತೆ, ಅಂದ್ರೆ ಆಸ್ ಟೈಮ್ ಚೇಂಜಸ್ ಸೊಸೈಟಿನೂ ಚೇಂಜ್ ಆಗ್ತಾ ಇರುತ್ತೆ, ಕೆಲವೊಂದು ಅಕ್ಸೆಪ್ಟಬಲ್ ಚೇಂಜಸ್ ತರಬೇಕಾಗುತ್ತೆ. ಇದಕ್ಕೂ ಮುಂಚೆ ಇಂಡಿಯಾಗೆ ಸತಿ ಪ್ರಥಾ ಇತ್ತು, ಈಗ ಅದಿಲ್ಲ. ಇದಕ್ಕೆ ಮುಂಚೆ ವುಮೆನ್ಸ್ ಗೆ ಇಷ್ಟೊಂದು ರೈಟ್ಸ್ ಇರಲಿಲ್ಲ, ಅವ್ರಿಗೆ ವೋಟಿಂಗ್ ರೈಟ್ಸ್ ಇರಲಿಲ್ಲ, ಅವ್ರಿಗೆ ಈಕ್ವಲ್ ಸ್ಟೇಟಸ್ ಇರಲಿಲ್ಲ, ಬಟ್ ಇವತ್ತು ಆ ಸ್ಟೇಟಸ್ ಸಿಕ್ಕಿದೆ. ಇದೇ ರೀತಿ ಪ್ರಾಣಿಗಳಿಗೆ ಆನಿಮಲ್ಸ್ ಗೆ ರೈಟ್ಸ್ ಇರಲಿಲ್ಲ, ಆನಿಮಲ್ಸ್ ಬಗ್ಗೆ ಇವಾಗ ತುಂಬಾನೇ ಆಕ್ಟಿವಿಸ್ಟ್ ಓಪನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಆ ರೀತಿ ಕಾನ್ಸ್ಟಿಟ್ಯೂಷನಲ್ಲಿ ವ್ಯಾಲಿಡ್ ಆಗಿ ಒಬ್ಬ ಮೈನಾರಿಟಿ ಅಲ್ಲಿ ಇರುವಂತ ಜನತೆ ಈ ರೀತಿಯಾದಂತ ಒಂದು ಕಂಟೆನ್ಷನ್ ಇಟ್ಟಾಗ ಅದು ಕಾನ್ಸ್ಟಿಟ್ಯೂಷನಲ್ಲಿ ವ್ಯಾಲಿಡ್ ಆಗಿದ್ದಾಗ ಲಾನು ಸಹ ಅದನ್ನ ಆಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಅಂಡ್ ಸೊಸೈಟಿನೂ ಸಹ ಆ ರೀತಿ ಚೇಂಜಸ್ ನ ಆಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಲಾ ಒಂದು ಡೈನಾಮಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ರೀತಿ ಸೊಸೈಟಲ್ ಚೇಂಜಸ್ ನ ಒಂದು ಪಾಸಿಟಿವಿಟಿಗೋಸ್ಕರ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ಗೋಸ್ಕರ ಆಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಅಂಡ್ ಈ ರೀತಿಯಾದಂತ ಪಾಸಿಟಿವ್ ಇಂಪ್ಯಾಕ್ಟ್ ಪಾಸಿಟಿವ್ ಚೇಂಜಸ್ ಅಂತಾನೆ ಸೊಸೈಟಿ ಪ್ರೋಗ್ರೆಸಿವ್ ಸೊಸೈಟಿ ಆಗಿ ಮುಂದೆ ಬರುತ್ತೆ. ಸೊ ಈ ರೀತಿ ಇದೂ ಸಹ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಈ ರೀತಿ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಡ್ವೊಕೇಟ್ ಸ್ವಾತಿ ಚಾನೆಲ್ನ. ಥ್ಯಾಂಕ್ ಯು.